ಸದ್ಯಕ್ಕೆ ಇದು ಇಸ್ ಅ ಕಮಿಟ್ಮೆಂಟ್. ಎಲ್ಲ ಹೀರೋಯಿನ್ಗಳು ಒಂದಷ್ಟು ರಿವೀವ್ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ರಾಗಿಣಿ ಅವರು ರಿಯಾಕ್ಟ್ ಮಾಡ್ತಾರಂತ ಕಾಸ್ಟಿಂಗ್ ಐ ಥಿಂಕ್ ಇಟ್ಸ್ ವೆರಿ ಪರ್ಸ್ನಲ್. ಯಾಕಂದರೆ ಪ್ರತಿಯೊಬ್ಬರು ಮೇಲೆ ಡಿಪೆಂಡ್ ಆಗುತ್ತೆ. ಅವರು ವಾಟ್ ಈಸ್ ದ ರೈಟ್ ವರ್ಡ್ ಫಾರ್ ಇಟ್, ಅವ್ರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ, ಬಿಹೇವ್ ಮಾಡ್ತಾರೆ. ಸೊ ಫಾರ್ ಮೀ ಇಟ್ಸ್ ಅ ವೆರಿ ಪರ್ಸ್ನಲ್ ಥಿಂಗ್. ನಾನು ಯಾವ ರೀತಿಯಲ್ಲಿ ಪ್ರತಿಯೊಬ್ಬರು ಸಿಚುವೇಶನ್ನ ಇಲ್ಲಾಂದರೆ ಫಿಲ್ಮ್ಸ್ನ ಇಲ್ಲ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಆರ್ ಆ್ಯಕ್ಟರ್ಸ್ನ ಹ್ಯಾಂಡಲ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿ ಐ ಥಿಂಕ್ ಇಟ್ಸ್ ವೆರಿ ಓವರ್ ರೇಟೆಡ್ ಆ್ಯಂಡ್ ವೆರಿ ಟಾಕ್ಡ್ ಅಬೌಟ್ ಟು ಮಚ್. ಆ್ಯಂಡ್ ಸಿ ಬಿಹೇವಿಯರ್ ಆಫ್ ಅ ಪರ್ಸನ್ ಅಲ್ಟಿಮೇಟ್ಲಿ ಇದು ಬರುತ್ತೆ ಟು ಅನ್ ಎಂಡ್ ಪಾಯಿಂಟ್ ವೇರ್ ಪ್ರತಿಯೊಬ್ಬರು ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬ ಹುಡುಗನ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ, ಒಬ್ಬ ಹುಡುಗಿ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಒಬ್ಬ ಆ್ಯಕ್ಟರ್ ಆಗಲಿ, ಒಬ್ಬ ಆ್ಯಕ್ಟ್ರೆಸ್ ಆಗಲಿ. ಸೊ ಫಾರ್ ಮೀ ಇಟ್ಸ್ ಮೈ ಒಪಿನಿಯನ್. ಆ್ಯಂಡ್ ಯಾರ್ಯಾರು ಈ ಥರ ಒಂದು ಕಾಸ್ಟಿಂಗ್ ಕೌಚ್ನ ಫೇಸ್ ಮಾಡಿರೋದು ತುಂಬಾ ಸ್ಯಾಡ್ ವಿಷಯ, ಇದು ಅದು ಆಗಬಾರ್ದು ಈ ಥರ. ಬಟ್ ಐ ಥಿಂಕ್ ಯಾವಾಗಲೂ ಕೈ ಒಂದು ಯಾವಾಗಲೂ ಕ್ಲ್ಯಾಪ್ ಒಂದು ಕೈಯಲ್ಲಿ ಇರಲ್ಲ. ಸೊ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್. ಬಟ್ ಫಾರ್ ಮೀ ಇಟ್ಸ್ ಮೈ ಒಪಿನಿಯನ್ ದಟ್ ಇಟ್ಸ್ ವೆರಿ ವೆರಿ ಪರ್ಸ್ನಲ್. ಪ್ರತಿಯೊಬ್ಬರು ಲೈಕ್ ನಾನು ಆ ಥರ ಫೇಸ್ ಮಾಡಿಲ್ಲ ಇನ್ ಆಲ್ ಆನೆಸ್ಟಿ, ಬಿಕಾಸ್ ನಾನು ನನ್ನ ಕರಿಯರ್ನ, ನನ್ನ ಲೈಫ್ನ ನನ್ನ ಸ್ಟೈಲಲ್ಲಿ, ನನ್ನ ಡಿಸಿಪ್ಲಿನ್ಸಲ್ಲಿ, ನನ್ನ ಪ್ರಿನ್ಸಿಪಲ್ಸಲ್ಲಿ ನಡೆಸ್ತಾ ಹೋಗ್ತಾ ಇದ್ದೀನಿ. ಸೊ ಎವ್ರಿಬಡಿ ಈಸ್ ಟು ದೇರ್ ಓನ್. ಆ್ಯಂಡ್ ನಿಜವಾಗ್ಲೂ ದ ವೇ ಆ್ಯಕ್ಟ್ರೆಸಸ್ ಆರ್ ಇವಾಗ ಕಮಿಂಗ್ ಅಪ್ ಆ್ಯಂಡ್ ಟಾಕಿಂಗ್ ಅಬೌಟ್ ಇಟ್ ಈಸ್ ತುಂಬಾ ಒಳ್ಳೆ ವಿಷಯ. ಬಿಕಾಸ್ ಯಾವಾಗ ನಾವು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತೀವಿ ಓಪನ್ ಆಗಿ, ಪೀಪಲ್ ಗೆಟ್ ಟು ನೋ ಅಬೌಟ್ ವಾಟ್ಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ಸೊ ಒಳ್ಳೆಯದು, ಬಟ್ ಐ ಥಿಂಕ್ ಇಟ್ಸ್ ಅ ಲಿಟಲ್ ಓವರ್ ರೇಟೆಡ್ ಆ್ಯಂಡ್ ಟಾಕ್ಡ್ ಅಬೌಟ್ ಅನ್ನೆಸೆಸರಿಲಿ ಅಂತ.